ಏನ್ ಸರ್, ನನಾಗ್ಲೇ ಹೇಳಿದೆ, ಎಸ್ ಟಿ ಸೋಮಶೇಖರ್ ಅವರ ಶಕ್ತಿ ಕೇವಲ ಯಶವಂತಪುರ ಮಾತ್ರ ಅಲ್ಲ, ರಾಮನಗರ ಜಿಲ್ಲೆ ಮತ್ತೆ ಮೈಸೂರು ಜಿಲ್ಲೆಯಲ್ಲೂ ನಿಮ್ಮದೇ ಆದಂತ ಹೇಳ್ತಾ ಇದೆ. ಒಂದು ರಾಜಕಾರಣದ ದಿಕ್ಕು ದೆಸೆ ಮೈಸೂರಲ್ಲಿ ಉಸ್ತುವಾರಿ ಸಚಿವರಾದ್ಮೇಲೆ ಅದಾದ ನಂತರ ನಿಮ್ಮ ಹುಟ್ಟೂರು ನಿಮ್ಮ ಜಿಲ್ಲೆ ರಾಮನಗರ. ಯಾಕೆಂದ್ರೆ ನಿಮ್ಮ ಎದುರಾಳಿ ಜೆ ಡಿ ಎಸ್ನವರು ಕುಮಾರಸ್ವಾಮಿಯವರು ಕರೆ ಕೊಟ್ಟು ಹೋಗಿದ್ದಾರೆ, ಜೆ ಡಿ ಎಸ್ನ ಗೆಲ್ಸಿ ಬಿ ಜೆ ಪಿ ಸೋಮಶೇಖರವ್ರನ್ನ ಸೋಲಿಸಿ ಅಂತ ಇದು ಮಾಡಿದ್ದಾರೆ. ಸೊ ನಿಮಗೂ ಆ ಶಕ್ತಿ ಇದೆ, ಚನ್ನಪಟ್ಟದಲ್ಲಿ ಏನು ಬೇಕಾದ್ರೂ ಮಾಡುವಂಥ ಒಂದಷ್ಟು ಕೆಪಾಸಿಟಿ ಇದೆ. ನೀವೇನು ಏನು ನಿಮ್ಮ ಶಕ್ತಿನೇ ಇಲ್ಲ ಅಂತಲ್ಲ, ಯಾಕೆ ನಿಮ್ಮೂರು ನಿಮ್ಮ ಭಾಗ ಮೈಸೂರು ರಾಜಕಾರಣ ಹಾಗೆ ರಾಮನಗರ ರಾಜಕಾರಣ, ತಾವೇನು ಮಾಡಬೇಕು ಅನ್ಕೊಂಡಿದ್ರಿ, ಏನಾಗುತ್ತೆ, ಅಲ್ಲೇನು ಲೆಕ್ಕಾಚಾರ ಬಿ ಜೆ ಪಿದು? ಯೋಗೀಶು ಕೂಡ ಬಂದು ಮಾಹಿತಿ ಕೊಟ್ಟು ಹೋಗಿದ್ದಾರೆ, ಪಣ್ಣಕ್ಕೆ ಬರಬೇಕು, 2 ದಿವಸ ಬರಬೇಕು ಅಂತ ಹೇಳಿದ್ದಾರೆ. ಪಕ್ಷನೂ ಕೂಡ 2 ದಿವಸ ಮೈಸೂರಿಗೆ ಹೋಗಬೇಕು, 1 ದಿವಸ ನಿಮ್ಮ ರಾಮನಗರ ಜಿಲ್ಲೆಗೆ ಪ್ರವಾಸ ಮಾಡಬೇಕು ಅಂತ 2 ಜಿಲ್ಲೆ ಹೇಳಿದ್ದಾರೆ. ಟೈಮ್ ಇದ್ದರೆ ಇಲ್ಲಿ ಬ್ಯಾಟರಾಯಪುರ ಆಡಕ್ಕೆ ಅಂತ ಹೇಳಿದ್ದಾರೆ. ಬಟ್ ನನ್ನ ಕ್ಷೇತ್ರ ಅದಕ್ಕೆ ಕಂಪ್ಲೀಟ್ ಮಾಡ್ತಾ ಇದ್ದೇನೆ, ಈಗ 4 ದಿವಸ ಕಂಪ್ಲೀಟ್ ಮಾಡಿ 1 ದಿವಸ ಮೈಸೂರು 1 ದಿವಸ ಬೇರೆ ಬೇರೆ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಹಾಕಿದ್ದೇನೆ. ನನ್ನ ಯೋಗೀಶ್ ಅವರು ಬಂದು ಪರ್ಸನಲ್ ರಿಕ್ವೆಸ್ಟ್ ಮಾಡಿ ಹೋಗಿದ್ದಾರೆ. 1 ದಿವಸ ನಮ್ಮ ಓಬಳಿ ಇದೆಯಲ್ಲ, ನಮ್ಮ ನನ್ನ ಹುಟ್ಟಿದ ಊರು ಎಲ್ಲ ಊರು ಓಬಳಿ, ಅದಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಪಕ್ಷನೂ ಕೂಡ ಯೋಗೀಶ್ಗೆ ಒಂದು ಸಾರಿ ಹೋಗಿ ಅಂತ ಹೇಳಿದ್ದಾರೆ, ಅಟೆಂಡ್ ಮಾಡ್ತೀನಿ.